ನಮಸ್ಕಾರ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಕ್ಲಾಸಲ್ಲಿ ನಾವು ವಿಶೇಷವಾಗಿ ಭಾರತದ ಆರ್ಥಿಕತೆಯನ್ನ, ಅದರಲ್ಲೂ RBI ಬಗ್ಗೆ ತಿಳಿದುಕೊಳ್ಳಬೇಕಾದಂತ ವಿಷಯ ಬಹಳ ಇದೆ. RBI ಭಾರತದ ಆರ್ಥಿಕತೆಗೆ ಕಂಪೇರ್ ಮಾಡೋದಾದ್ರೆ RBI ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ. ಹಾಗಾಗಿ RBI ಬಗ್ಗೆ ಇವತ್ತಿನ ದಿನ ಅಥವಾ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ RBI ಸ್ಥಾಪನೆ ಆಗಿರತಕ್ಕಂಥದ್ದು ಅಂದ್ರೆ 1935 April 1, ಯಾಕಂದ್ರೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಗೊತ್ತೇ ತಿಳಿಬೇಕಾಗಿರುತ್ತೆ. ಹಾಗಾಗಿ 1935 April 1 ಸ್ಥಾಪನೆ ಆಗಿರುತ್ತೆ. ಈ ಒಂದು ಸ್ಥಾಪನೆಗೆ ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಹಿಲ್ಟನ್ ಹ್ಯಾಂಗ್ ಸಮಿತಿ. ಒಂದು 1934 ಒಂದು ಸಮಿತಿ ಶಿಫಾರಸಿನ ಮೇರೆಗೆ, ಹಿಲ್ಟನ್ ಹ್ಯಾಂಗ್ ಅವರ ಒಂದು ಶಿಫಾರಸಿನ ಮೇರೆಗೆ ಒಂದು RBI ಸ್ಥಾಪನೆ ಆಗುತ್ತೆ. ಅದು ನಂತರದ ದಿನಮಾನಗಳಲ್ಲಿ ಕೇಂದ್ರೀಯ ಬ್ಯಾಂಕ್ ಆಗಿ ಪರಿವರ್ತನೆ ಆಗುತ್ತೆ. ಕೇಂದ್ರೀಯ ಬ್ಯಾಂಕ್ ಆಗಿ ಪರಿವರ್ತನೆ ಆಗಬೇಕಂದ್ರೆ ರಾಷ್ಟ್ರೀಕರಣ ಆಗಬೇಕಾಗುತ್ತೆ. ಈ ರಾಷ್ಟ್ರೀಕರಣ ಆಗುವಂತ ಒಂದು ವಿಧಾನ ಅಥವಾ ಒಂದು ಹಂತ ಯಾವಾಗ ನಡೀತಂದ್ರೆ 1949 January 1 ಭಾರತದ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಗೋದ್ರ ಮೂಲಕ ಕೇಂದ್ರೀಯ ಬ್ಯಾಂಕ್ ಆಗಿ ಅಂದ್ರೆ ಭಾರತದ ವ್ಯಾಪ್ತಿಯಾಗಿ ಪ್ರಸರಿಸುತ್ತೆ ಮತ್ತು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಬರುತ್ತೆ. ಈ ಒಂದು ಇಂಪಾರ್ಟೆಂಟ್ ಇವಿಷ್ಟು ಆಗಿದ್ದು. ನಂತರದಲ್ಲಿ RBI ಗವರ್ನರ್ಗಳು ಎಷ್ಟಪ್ಪ ಅಂತಂದ್ರೆ RBI ಗವರ್ನರ್ಗಳು 21 ಒಬ್ಬರು ಇರುತ್ತಾರೆ. ಗವರ್ನರ್ RBI ನಲ್ಲಿ ಒಬ್ರು ಗವರ್ನರ್ ಇರ್ತಾರೆ, 4 ಡೆಪ್ಯೂಟಿ ಗವರ್ನರ್ ಇರ್ತಾರೆ, 21 ಜನ ಸದಸ್ಯರು ಇರ್ತಾರೆ. ಒಬ್ರು ಗವರ್ನರ್ ಇರ್ತಾರೆ, 4 ಜನ ಡೆಪ್ಯೂಟಿ ಗವರ್ನರ್ ಇರ್ತಾರೆ, 21 ಜನ ಸದಸ್ಯರು ಇರ್ತಾರೆ. ಈ ಒಂದು ಗವರ್ನರ್ ಅಧಿಕಾರಾವಧಿ 3 ಇರುತ್ತೆ. ಕೇಂದ್ರ ಸರ್ಕಾರ ಏನಾದರೂ ಮನಸ್ಸು ಮಾಡಿ ಅವರ ಒಂದು ಅಧಿಕಾರಾವಧಿಯನ್ನು ವಿಸ್ತರಿಸಬಹುದು. ವಿಸ್ತರಿಸುವ ಮೂಲಕ ಇನ್ನೂ 2 ಅಂದ್ರೆ ಮ್ಯಾಕ್ಸಿಮಮ್ 2 ವಿಸ್ತರಿಸಬಹುದು. ಒಟ್ಟು ಟೋಟಲ್ 5 ಮಾಡಬಹುದು. ಆ ಒಂದು ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ನಂತರದಲ್ಲಿ ಈ ಒಂದು ಇವರನ್ನ ಅಂದ್ರೆ ಗವರ್ನರ್ನ ಯಾರು ನೇಮಕ ಮಾಡ್ತಾರೆ, ಯಾರ ಶಿಫಾರಸಿನ ಮೇಲೆ ನೇಮಕ ಮಾಡ್ತಾರೆ ಅಂತಂದ್ರೆ, ಕೇಂದ್ರೀಯ ಹಣಕಾಸು ಸಚಿವಾಲಯ ಇರುತ್ತಲ್ಲ, ಆ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ ಈ ಒಂದು RBI ನ ಗವರ್ನರ್ನ ನೇಮಕ ಮಾಡ್ತಾರೆ. ಯಾರು ಕೇಂದ್ರ ಸರ್ಕಾರ ಮಾಡುತ್ತೆ. ನಂತರದಲ್ಲಿ RBI ಕೆಲವೊಂದು ಪರಿಕಲ್ಪನೆಗಳು RBI ಕೆಲವೊಂದು ಪರಿಕಲ್ಪನೆ ಅಂದ್ರೆ ಭಾರತದ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಕಾಪಾಡಬೇಕಾದ್ರೆ ಅಥವಾ ಕುಸಿತಕ್ಕೊಳಗಾಗದಂತೆ ನೋಡ್ಕೊಳ್ಬೇಕಾದ್ರೆ RBI ಮತ್ತು ಕೇಂದ್ರ ಸರ್ಕಾರ ಎರಡು ಅಸ್ತಿತ್ವ ಬಹಳ ಇಂಪಾರ್ಟೆಂಟ್. ಅದರಲ್ಲಿ RBI ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುತ್ತೆ. ಆ ಕ್ರಮಗಳಲ್ಲಿ ಕೆಲವೊಂದು ಪರಿಕಲ್ಪನೆಗಳಲ್ಲಿ ಇರತಕ್ಕಂಥದ್ದು, ನಾವು ಬ್ಯಾಂಕ್ ರೇಟ್ ನೋಡ್ತೀವಿ, ರೆಪೋ ರೇಟ್ ನೋಡ್ತೀವಿ, ರಿಸರ್ವ್ ರೆಪೋ ರೇಟ್ ನೋಡ್ತೀವಿ, CRR ನೋಡ್ತೀವಿ, SLR ನೋಡ್ತೀವಿ, ಮತ್ತೆ MSF ನೋಡ್ತೀವಿ. ಇವು ಬಹಳ ಇಂಪಾರ್ಟೆಂಟ್, ಇವ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಹಲವಾರು ಎಕ್ಸಾಮ್ಗಳಲ್ಲಿ, ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬಹಳ ಸತಿ ಈ ಒಟ್ಟನೆಲ್ಲ ಕೇಳಿದೆ ನೀವು ಪರಿಕಲ್ಪನೆಗಳ ಬಗ್ಗೆ. ಹಾಗಾಗಿ ನಾವು ಮೊದಲೇ ತಿಳ್ಕೊಳ್ಳೋಣ ಬ್ಯಾಂಕ್ ರೇಟ್. ಬ್ಯಾಂಕ್ ರೇಟ್ ಅಂದ್ರೆ RBI ಇದೆಲ್ಲ, RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಟ್ಟಂತ ಸಾಲದ ಮೇಲೆ, ಅಂದ್ರೆ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಟ್ಟಂತ ದೀರ್ಘಾವಧಿ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ಇದೆಯಲ್ಲ, ಅದನ್ನ ನಾವು ಬ್ಯಾಂಕ್ ರೇಟ್ ಅಂತ ಅಂತೀವಿ. ಅದೇ ರೆಪೋ ರೇಟ್ ಅಥವಾ ರೆಪೋ ರೇಟ್ ಅಂತಂದ್ರೆ RBI ಇದೆಲ್ಲ, ರೆಪೋ ರೇಟ್ ಅಂತಂದ್ರೆ ವಾಣಿಜ್ಯ ಯಾವುದು RBI ಇದೆಲ್ಲ, RBI ವಾಣಿಜ್ಯ ಬ್ಯಾಂಕ್ ಮೇಲೆ ಕೊಟ್ಟಂತ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವಂತ ಬಡ್ಡಿಯನ್ನ ನಾವು ರೆಪೋ ರೇಟ್ ಅಂತ ಕರಿತೀವಿ. ಇನ್ನೊಂದು ಪರಿಕಲ್ಪನೆ ಬರುತ್ತೆ, ಇನ್ನೊಂದು ಪಾಯಿಂಟ್ ಬರುತ್ತೆ, ಏನಪ್ಪಾ ಅಂತಂದ್ರೆ ರಿಸರ್ವ್ ರೆಪೋ ರೇಟ್. ಈ ರಿಸರ್ವ್ ರೆಪೋ ರೇಟ್ ಅಂತ ಏನಂತಂದ್ರೆ RBI ಇದೆಲ್ಲ ಸಾಲವನ್ನು ಕೊಡೋದಿಲ್ಲ, ಸಾಲವನ್ನು ಪಡೆದುಕೊಳ್ಳುತ್ತೆ. ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದುಕೊಳ್ಳುತ್ತೆ, ಆ ಒಂದು ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ಇದೆಲ್ಲ ಅದನ್ನ ರಿಸರ್ವ್ ರೆಪೋ ರೇಟ್ ಅಂತೀವಿ. ಇಲ್ಲಿ